ಶಕ್ತಿಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣವನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದೆ. ನಿನ್ನೆ ಸಂಜೆ ಕದ್ರಿ ದೇವಸ್ಥಾನದ ಮುಂದೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ನಾಸಿರ್ ಹುಸೇನ್ ಅವರ ಪ್ರತಿಕೃತಿ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ನಾಸಿರ್ ಹುಸೇನ್ ವಿರುದ್ಧ ಘೋಷಣೆ ಕೂಗಿ ವಿಎಚ್ಪಿ ಕಾರ್ಯಕರ್ತರು ರಾಷ್ಟ್ರದ್ರೋಹಿಗಳಿಗೆ ಕುಮ್ಮಕ್ಕು ನೀಡ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರ ವಿರುದ್ಧ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ರಿಪೋರ್ಟ್ ಬಂದಿಲ್ಲ, ಅದರ ಮೊದಲೇ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಜೈ ಶ್ರೀರಾಮ್ ಯಾರು ಕೂಗಿಲ್ಲ. ಸುಮ್ಮನೆ ಈ ಕಾಂಗ್ರೆಸ್ ವಿರೋಧಿ ಇರುವಂತ ರಾಜಕೀಯವಾಗಿ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಎನ್ನುವಂತ ಕ್ಲೀನ್ ಚಿಟ್ಟನ್ನು ಕೊಟ್ಟುಬಿಡ್ತಾರೆ ನೋಡಿ. ಹಾಗಾದ್ರೆ ನಮಗೆ ಇವತ್ತು ಆಲೋಚನೆ ಮಾಡಬೇಕು. ಈ ರಾಜ್ಯದ ಪೊಲೀಸ್ ಇಲಾಖೆ ಅದನ್ನ ಆ ಕೇಸ್ ಅನ್ನು ನೋಡ್ತಾ ಇದೆ. ರಾಜ್ಯವನ್ನು ನಡೆಸುವವರು ಹೇಳುವಾಗ ಅವರಿಗೆ ಅಲ್ಲಿ ಧೈರ್ಯ ಬರ್ತದ, ನ್ಯಾಯವನ್ನು ಕೊಡುವಂತ ಪರಿಸ್ಥಿತಿ ಇದೆಯಾ ಎನ್ನುವಂತ ಪ್ರಶ್ನೆ ಇವತ್ತು ನಮಗೆ ಮೂಡ್ತಾ ಇದೆ. ಆದ್ದರಿಂದ ನಮ್ಮ ಬೇಡಿಕೆ ಇಷ್ಟೇ, ಅವರನ್ನ ಬಂಧಿಸಬೇಕಿತ್ತು ಮೊನ್ನೆ ಪೊಲೀಸರು ಇದ್ರಲ್ಲಿ. ಅಷ್ಟು ಮಾತ್ರ ಅಲ್ಲ, ಮೀಡಿಯಾದವರು ಬಂದು ಕಾಂಗ್ರೆಸ್ನ ಆ ನಾಯಕನ ಹತ್ರ ನಾಸಿರ್ ಹುಸೇನ್ ಹತ್ರ ಕೇಳ್ತಾರೆ ನಿಮ್ಮ ಈ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಎನ್ನುವಂತ ಪ್ರಶ್ನೆಯನ್ನು ಕೇಳಿದಾಗ ನಡಿ ನಡಿ ಎನ್ನುವಂತ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಪತ್ರಿಕಾ ಮಾಧ್ಯಮ ಸ್ವಾತಂತ್ರ್ಯ ಎಲ್ಲಿದೆ? ಪತ್ರಿಕೆ ಅವರಿಗೆ ಕರ್ನಾಟಕದಲ್ಲಿ ರಕ್ಷಣೆ ಎಲ್ಲಿದೆ? ಅಲ್ಲಿ ಕೂಡ ಯಾವುದೇ ಕೇಸ್ ದಾಖಲೆಯನ್ನು ಮಾಡುವುದಿಲ್ಲ. ಹಾಗಾಗಿ ನ್ಯಾಯವನ್ನು ಕೇಳುವವರಿಗೆ ನ್ಯಾಯ ಇಲ್ಲ, ಪತ್ರಿಕಾ ಮಾಧ್ಯಮದವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅವರ ಮೇಲೆ ದರ್ಪವನ್ನು ತೋರಿಸ್ತಾ ಇದೆ, ಅಧಿಕಾರದ ದರ್ಪ. ದೇಶ ವಿರೋಧಿ ಚಟುವಟಿಕೆ ಆದಾಗ ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರದ ದರ್ಪವನ್ನು ತೋರಿಸುವಂತ ಈ ಸರ್ಕಾರ ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ.